ಅಧ್ಯಕ್ಷರೇ ಸಿದ್ದರಾಮಯ್ಯ ಇರೋದಿಲ್ಲ ಸಿಟಿ ರವಿಯವರು ಬಹಳ ಸವಿಸ್ತಾರವಾಗಿ ಸರ್ಕಾರ ಹೆಂಗ್ ರಚನೆ ಆಯ್ತು ಹೆಂಗಾಯ್ತು ಹೆಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಎಂ ಎಷ್ಟೊತ್ತಿ ಬರ್ತಾರೆ ಇಡೀ ರಾಜ್ಯ ನೋಡ್ತಾ ಇದೆ ನೋಡಿದೆ 17 ಜನ ಶಾಸಕರು ಹೆಂಗ್ ಬಿಟ್ಟು ಹೋದ್ರು ಎಲ್ಲೆಲ್ಲಿ ಹೋಗಿ ಕುಂತರು ಏನೇನಾಯ್ತು ಹೆಂಗಾಯ್ತು ಹೆಂಗ್ ಡೀಲ್ ಆಯ್ತು ಹೆಂಗಿಲ್ಲ ಅಂತೇಳಿ ಇಡೀ ರಾಜ್ಯ ನೋಡಿದೆ ಇರ್ಲಿ ಅದು ಒಂದ್ ಕಡೆ ನೀವು ಹೇಳಿದ್ರಿ ಹೌದು ಪಾರ್ಲಿಮೆಂಟ್ ಅಲ್ಲಿ ನಮಗ ಸ್ವಲ್ಪ ಹಿನ್ನಡೆ ಆಗಿದೆ ಒಪ್ಕೋತ ನಮಗ ಜೆಡಿಎಸ್ ಇರೋದೇ ಒಂದ್ ಸೀಟ್ ಇತ್ತು ಒಂದ್ ಸೀಟ್ ಬಂದಿದೆ ಗೊತ್ತಾಯ್ತಾ ಬಿಡ್ರಿ ಎತ್ತಿರೋದೇ ಮತ್ತೋಗ್ಬಿಟ್ರೆ ಹಂಗೆ ನಿಮ್ಗೆ ಎರಡು ಎರಡಿದ್ದು ಹೇಳಿ ಎರಡಿದ್ದು ಎರಡಿದ್ರು ಅಂದ್ರೆ 50% ನೆಗಬಿದ್ದೋಗಿದೆ ಹೇಳಿ ಕೇಳಿ ಎರಡಿದ್ದು ಒಂದು ಬಂದಿದೆ ಮತ್ ಹೋದ ಕೇಳಿ ರವಿಯವರೇ ಹೋದ ಎಲೆಕ್ಷನ್ ನಲ್ಲಿ 40 ಸೀಟ್ ಇದ್ದು ಈಗ 37 ಬಂದಿದ್ದೀವಿ 2018 ಗೊತ್ತಾಯ್ತಾ ನಮ್ದು ಯಾವ್ದು ನೀವು ಹೇಳಿದ್ರಿ ಮಾಜಿ ಪ್ರಧಾನಿಗಳು ಸೋತಾರೆ ಹೆಂಗ ನೀವ್ ಅಂದ್ರಿ ಎ ಟೀಮ್ ಬಿ ಟೀಮ್ ಮತ್ ತುಮಕೂರಿನಲ್ಲಿ ಬಿ ಟೀಮ್ ಎ ಟೀಮ್ ಎಲ್ಲ ಒಂದಾಗಿ ಏನದಲ್ಲ ನಮಗ್ ಸೋಲಿಸ್ರಿ ಹಾ ಇರ್ಲಿ ಅದು ಯಾರು ಹೇಳಿ ಕಾಂಗ್ರೆಸ್ ಹಂಗಾಗೆ ಕೇಳಿ ಹಂಗಾಗೆ ಅಲ್ಲಿ ತುಮಕೂರು ಸಿದ್ದರಾಮಯ್ಯ ನಮ್ ಜೊತೆಗೆ ಯಾವ ಬಿ ಟೀಮ್ ಇಲ್ಲ ಆದ್ರೆ ಒಂದು ಮತದಾರರ ಓಟ್ ಹಾಕಿ ಅಲ್ಲ ಮತದಾರ ಇಲ್ಲ ಯಾವ ಗೊತ್ತಿದೆ ಹೊರಗೆ ಹೆಂಗ್ ಗೆದ್ದಿದ್ರೆ ಗೆದ್ದಿದ್ರು ಸರ್ ಯಾವ ಬಿ ಟೀಮ್ ನಮಗೆ ಕೆಲಸ ಮಾಡೋದು ಅಯ್ಯೋ ಅಷ್ಟು ಮಾಡಿದಾಗ ಹಂಗಾಗಿದೆ ಇರ್ಲಿ ಆದ್ರೆ ಅಧ್ಯಕ್ಷರೇ ತಾವು ಹೇಳ್ದಂಗೆ ಈಗೇನೋ ಅವರು ಹೋಗ್ತಾ ಇದಾರೆ ನಾವು ರಾಜ್ಯಪಾಲರು ಇದ್ರ ಮೇಲೆ ನಾವು ಮಾತಾಡ್ತೀವಿ ಬಟ್ ಅವ್ರು ಏನ್ ಇವತ್ತಿಗೆ ಎಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇತಿಹಾಸ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಏನು ಹೊರಟಾರ ಈಗ ಜನ ಬಾಳೆ ದಿವಸ ಬಹಳ ಏನ್ ಜಾಸ್ತಿ ದಿವಸ ಇಲ್ಲ 100 ಡೇಸ್ ಒಳಗಡೆ ತೀರ್ಮಾನ ಬರುತ್ತೆ ಎಲ್ಲರೂ ಸೇರಿ ಕಾದ್ ನೋಡೋಣ ಅಷ್ಟ ಹತ್ತೂರ ಪಡೋದ್ ಬೇಕಾಗಿಲ್ಲ ಆರಾಮಾಗಿ ರಾಜ್ಯಪಾಲರ ಮೇಲೆ ಅದು ಏನೇನ್ ಕೊಟ್ಟಿದ್ದೀವಿ ಇಲ್ಲ ಈಗೇನಂದ್ರೆ ಈಗೇನಂದ್ರೆ ಈ ಚುನಾವಣೆಗೆ ಹೋಗೋ ಸ್ವಸ್ಥ ಜನರಿಗೆ ಲೆಕ್ಕ ಕೊಡೋ ಟೈಮ್ ಇದು ನಾವೇನ್ ಮಾಡಿದೀವಿ ಅನ್ನೋದು ಲೆಕ್ಕ ಕೊಡ್ಬೇಕು ಲೆಕ್ಕ ಕೊಟ್ಟೇ ಹೋಗ್ಬೇಕು ಅಲ್ಲೇ ಆ ಲೆಕ್ಕ ಕೊಡೋ ಕೆಲಸ ನಾವು ಮಾಡ್ತಿದೀವಿ ಅಧ್ಯಕ್ಷರೇ ಈ ಸುರೇಶ್ ಕುಮಾರ್ ಯಾವಾಗ್ಲೂ ಒಂದು ಮಾತು ಹೇಳೋರು ಒಮ್ಮೆ ಸುಂದರವಾಗಿರೋ ದಂಪತಿಗಳಿಗೆ ಬಹಳ ದಿನದ ನಂತರ ಬಹಳ ಕಾದ ಮೇಲೆ ದೇವರು ಆ ದಂಪತಿಯ ಗರ್ಭವತಿಯಾದ್ಲು ಬಹಳ ಕಾತರದಿಂದ ಕಾಯ್ತಾ ಇದ್ರು ಮಗು ಯಾವಾಗ ಡೆಲಿವರಿ ಆಗುತ್ತೆ ಅಂತೇಳಿ ಮಗು ಹುಟ್ಟಿತು ದುರ್ದೈವ ಮಗು ವಿಕಲಾಂಗ ಮಗುವಾಗಿ ಹುಟ್ಟುಬಿಡ್ತು ಒಂದು ಕ್ಷಣ ಎಲ್ರಿಗೂ ದುಃಖ ಆಯ್ತು ಆ ಮಗುಗೆ ಸೋದರ ಮಾವ ಇದ್ದ ಎಲ್ಲ ಸುದ್ದಿ ಸುತ್ತಮುತ್ತ ಸುದ್ದಿ ಹರಡ್ತು ವಿಕಲಾಂಗ ಮಗು ಹುಟ್ಟುಬಿಟ್ಟಿದೆ ಹಿಂಗೆ ಇಂಥ ದಂಪತಿಗಳಿಗೆ ವಿಕಲಾಂಗ ಬಹಳ ವಿಚಿತ್ರವಾಗಿ ಆಕಾರವಾಗಿರುವಂತ ವಿಕಲಾಂಗ ಮಗು ಹುಟ್ಟುಬಿಟ್ಟಿದೆ 3-4 ತಲೆಗಳು 8-10 ಕೈಕಾಲುಗಳು ಹಿಂಗೆಲ್ಲ ಇರುವಂತ ಒಂದು ವಿಕಲಾಂಗ ಮಗು ಹುಟ್ಟುಬಿಟ್ಟಿದೆ ಅಂತ ಜನ ನೋಡ್ಲಿಕ್ಕೆ ಬರಕ್ ಶುರುವಾದ್ರು ಮಗು ಹೆಂಗಿದೆ ನೋಡೋಣ ನೋಡೋಣ ಅಂತ ಹೇಳಿ ಈ ಸೋದರ ಮಾವ ಇದ್ದವನೇನ್ ಮಾಡ್ದ ಜನ ಹಿಂಗ್ ಬರ್ತಾ ಇದ್ದಾರಲ್ಲ ಸುಮ್ಮನೆ ಬಿಟ್ರೆ ಹೆಂಗಾಗುತ್ತೆ ಅಂತ ಹೇಳಿ ಗೇಟ್ ಹಾಕಿ ಟಿಕೆಟ್ ಇಶ್ಯೂ ಮಾಡಕ್ ಶುರುವಾದ ಒಬ್ರು ನೋಡ್ಬೇಕು ಅಂದ್ರೆ ರೊಕ್ಕ ಕೊಟ್ಟು ಒಳಗೋಗ್ಬೇಕು ಅಂತ ಹೇಳಿ ಆ ಟಿಕೆಟ್ ಇಶ್ಯೂ ಮಾಡಕ್ ಶುರುವಾದ ಹಿಂಗೆ ನಡೀತಿತ್ತು ಕೆಲವು ದಿನಗಳ ನಂತರ ಮಗು ಸತ್ತೋಯ್ತು ಮಗು ಸತ್ತೋಯ್ತು ಬಹಳ ದುಃಖ ಪಟ್ಟಿದ್ದು ಯಾರು ಅಂದ್ರೆ ಸ್ವಲ್ಪ ಯಾಕೆ ಅಂದ್ರೆ ಒಂದು ಕಲೆಕ್ಷನ್ ನಿಂತೋಗ್ಬಿಡ್ತು ಕಲೆಕ್ಷನ್ ನಿಂತು ಜನ ಕಲೆಕ್ಷನ್ ಆಯ್ತಲ್ಲ ಹಿಂಗೆ ಕೆಲವು ಕಾಲ ಕಳೀತು ಮತ್ತೆ ಗರ್ಭವತಿ ಆದ್ಲು ಆವಾಗ ಸುಂದರ ಮಗು ಹುಟ್ಟಿದ್ರೆ ಸಂತೋಷ ಪಡೋದ್ರ ಬದಲಿಗೆ ಆ ಸೋದರ ಮಾವ ಯೋಚನೆ ಮಾಡಕ್ ಶುರುವಾದ ಅಯ್ಯಯ್ಯೋ ನನ್ನ ಕಲೆಕ್ಷನ್ ಈಗ ವಿಕಲಾಂಗ ಮಗು ಹುಟ್ಟಿದ್ರೆ ಕಲೆಕ್ಷನ್ ಮಾಡ್ಕೊಂಬೋದಿತ್ತು ಈಗ ಚೆನ್ನಾಗಿ ಹುಟ್ಟುಬಿಟ್ಟಿದ್ಯಲ್ಲ ಅಂತ ನಾನೀಗ ಹೇಳೋದೇನು ಅಂದ್ರೆ ಪ್ರಜಾಪ್ರಭುತ್ವ ಅನ್ನುವಂತ ದಂಪತಿಗಳಿಗೆ ವಿಕಲಾಂಗ ಮಗು ಹುಟ್ಟೋದು ಬೇಡ ಸುಂದರ ಮಗುವೇ ಹುಟ್ಟಬೇಕು ವಿಕಲಾಂಗ ಮಗು ಹುಟ್ಟಿಕೊಂಡು ಅದರನ್ನ ಇಟ್ಕೊಂಡು ಯಾರಾದರೂ ಬಿಸ್ನೆಸ್ ಮಾಡಬಹುದು ಅಂತ ಬಯಸಿದ್ರೆ ರಾಜಕಾರಣ ಇರೋದು ಜನರ ಸೇವೆ ಮಾಡಕ್ಕೆ ಬಿಸ್ನೆಸ್ ಸಿಗಲ್ಲ ಹಾಗಾಗಿ ಪದೇ ಎಲ್ಲಾ ಕಾಲದಲ್ಲೂ ವಿಕಲಾಂಗ ಮಗು ಹುಟ್ಟುತ್ತೆ ಆ ವಿಕಲಾಂಗ ಮಗುವನ್ನು ಇಟ್ಕೊಂಡು ನಾವು ಗೇಟ್ ಹಾಕಿ ಅಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಯಾರಾದರೂ ಭಾವಿಸಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಲಕ್ಷಣ ಆಗಲ್ಲ ಪ್ರಜಾಪ್ರಭುತ್ವದಲ್ಲಿ ಸುಂದರವಾಗಿರುವಂತಹ ಸರ್ಕಾರ ಬರಬೇಕು ಸುಂದರವಾಗಿ ಮಗು ಹುಟ್ಟಬೇಕು ಅಂದ್ರೆ ಸ್ಪಷ್ಟ ಬಹುಮತ ಸರ್ಕಾರ ಬರಬೇಕು
ಆ ಸ್ಪಷ್ಟ ಬಹುಮತ ಸರ್ಕಾರ ಬಂದ್ರೆ ಆಗ ಅದು ಸರ್ಕಾರ ಚೆನ್ನಾಗಿ ನಡೆಯುತ್ತೆ. ಇಲ್ಲಾಂದ್ರೆ ಕಲೆಕ್ಷನ್ ಏಜೆಂಟ್ಗಳು ಎಲ್ಲ ಕಡೆ ಜಾಸ್ತಿ ಆಗ್ಬಿಡ್ತಾರೆ, ಕಲೆಕ್ಷನ್ ಗೇಟ್ ಹಾಕಕ್ ಶುರು ಮಾಡ್ತಾರೆ. ಅಂತ ಪರಿಸ್ಥಿತಿ ಬರಬಾರದು, ಅದಕ್ಕೆ ಕ್ಲಿಯರ್ ಮೆಜಾರಿಟಿ ಬರಬೇಕು ಅಧ್ಯಕ್ಷರೇ. ಹಾಗಾಗಿ ಏನಾದ್ರು ಬಂಡೆಪ್ಪ ಕಾಶಪ್ಪನವರು ಪ್ರತಿ ಸರಿ ಆದಂತೆ 2004ರಲ್ಲಾದಂತೆ 2018ರಲ್ಲಾದಂತೆ ವಿಕಲಾಂಗವಾಗಿರೋದೇ ಉಟ್ಲಿ ಪ್ರಜಾಪ್ರಭುತ್ವದಲ್ಲಿ ಅಂತ ನೀವು ಭಾವಿಸ್ಬೇಡಿ ಅಧ್ಯಕ್ಷರೇ. ಹಾಗಂದಿಲ್ಲ ನಾನು, ಅವರು ಅನ್ನೋದು ಇದು ಬೇಕಾಗಿಲ್ಲ. ಯಾಕೆ ನಾವು ಈಗ ಒಳ್ಳೆ ರೀತಿಯಿಂದ ನಾವು ಮೆಜಾರಿಟಿ ತರ್ಲಕ್ಕೆ ಹೊರಟಿದ್ದೀವಿ. ಯಾರು ಯಾರು ಅವರೇ, ನಾವು ಮೆಜಾರಿಟಿ ತರ್ಲಕ್ಕೆ ಹೊರಟಿದ್ದೀವಿ. ನೋರ್ ಮಿಷನ್ 120 ಅನೌನ್ಸ್ ಆಗಿದೆ. ಯಾಕಿಷ್ಟು ಎನ್ಕ್ವೈರಿ ಆಗ್ತಿರಿ ಅನ್ನೋದಿಲ್ಲ ಆಗಿದೆ ಯಾವ ಸ್ಟೇಟ್ ಅಲ್ಲಿ ಅಂತ ಹೇಳಿ ಕರ್ನಾಟಕದಲ್ಲಿ. ನೀವು ತೆಲಂಗಾಣ ಏನೋ ನಾವು ಹೇಳ್ತಾ ಇರ್ಬೋದು, ನಾವೇ ತರ್ತೀವಿ. ಈಗ ಬೇಡ್ರಿ ಆಯ್ತು, ಕರ್ನಾಟಕ ಅರ್ಸಿಕರಿದೆ ಅಲ್ಲ, ಇಡೀ ಜೆಡಿಎಸ್ ಕರ್ನಾಟಕ ಅನ್ಬಿಟ್ಬಿಟ್ಟಿದ್ದಾರೆ. ಅರ್ಸಿಕರ ಅವಳಿಗೆ ಪೂರ್ತಿ ಅಲ್ಲೇ ಇದ್ದಾರೆ, ರೇವಣ್ಣ ಅವರಿಂದ ನಿಂಬೆಹಣ್ಣಿಂದ ಎಲ್ಲ ಅಲ್ಲೇ ಇದ್ದಾರೆ. ಆಚರಣೆ ಬಂದಿಲ್ಲ ಯಾರು.